ಗೆದ್ಮಲಿ ಏನೇ ಬೇಡ ಕಾವೇರಿ ನೀರು ಕೊಟ್ಟು ನಮಗೆ ಕೂಲಿ ಸಿಕ್ಬೇಕು ಅಷ್ಟೇ ನಮ್ಗಿರುದು. ನೀರು ಕೊಟ್ಟರು ತನಕ ಕೂಲಿ ಗೈದ್ ನಮ್ಮ ಇಲ್ಲ ಏನು ಗೇದಮ್ಮ ನಮ್ಮ ಅಷ್ಟು ಇದು ಬರ್ತಿರಲಿಲ್ಲ. ಈ ಸಲಿನಂತ ಅನಿಷ್ಟ ಯಾವಾಗಲೂ ಇಲ್ಲ. ಕುಮಾರಸ್ವಾಮಿ ಯಾರು ಬರಲಿ ಯಾರು ಬರಲಿ ಸರ್, ನಮ್ಗೆ ರೈತರಿಗೆ ಅನ್ಯಾಯ ಮಾಡಬಾರ್ದು, ನಡೆಸ್ಕೊಡ್ಬೇಕು. ರಮ್ಯಾ ಒಂದ್ಸಲ ಫಸ್ಟ್ ಬರೀ 6 ತಿಂಗಳಿದ್ರು ಅವ್ರು ರಮ್ಯಾ ಅವರು ಅವರು ಆಗಸ್ಟ್ 6 ತಿಂಗಳಿದ್ರು ಅವರು ಎಂ ಪಿ ಕೆಲಸ ಮಾಡಿದ್ದಾರೆ. 5 ವರ್ಷ ಆಗದೆ ಇಲ್ಲಿ ಒಂದಪ್ಪ ಅವ್ರ ಮುಖನೇ ಕಾಣ ನಾವು ಎಲೆಕ್ಷನ್ ನಿಂತಾಗ್ಲೂ ಕಾಣೋ. ಯಾವುದೋ ಒಂದು ಮೂಲೆಗೆ ಹೋಗ್ಬಿಡುದ. 5 ವರ್ಷದಿಂದ ನಮ್ಮ ಜಿಲ್ಲೆಗೆ ಅವರು ಬಂದಿರೋದೇ ಕಮ್ಮಿ, ಆದರೂ ನಮ್ಮ ಕ್ಷೇತ್ರಕ್ಕೆ ಅವ್ರ ಮುಖನೇ ಕಾಣ್ರು ಜನ. ಒಂದು ವೇಳೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಗಮನವನ್ನು ಸೆಳೆತಿರುವಂಥ ಲೋಕಸಭಾ ಕ್ಷೇತ್ರ ಅಂದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ನಾನಾ ಕಾರಣಗಳಿಗಾಗಿ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ, ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಮಂಡ್ಯದ ಒಂದು ಹಂತದ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಜನರನ್ನ ಮಾತಾಡಿಸ್ತೀನಿ, ಜೊತೆಗೆ ಮಂಡ್ಯದ ಪ್ರಮುಖ ವಿಚಾರಗಳು ಅದು ಯಾವ್ದ್ಯಾವುದು ಅದನ್ನು ಕೂಡ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಒಂದು ವೇಳೆ ನಿಮ್ಮೆಲ್ಲರಿಗೂ ಕೂಡ ಮಂಡ್ಯಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಒಂದು ವೇಳೆ ಮಂಡ್ಯ ಅಂದ್ರೆ ಬರೀ ನಗರ ಪ್ರದೇಶ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶವೂ ಕೂಡ ಇದೆ. ಬಹುತೇಕರು ಕೃಷಿ ಮೇಲೆ ಇಲ್ಲಿ ಅವಲಂಬಿತರಾಗಿದ್ದಾರೆ. ಮಂಡ್ಯದಿಂದ ಸ್ವಲ್ಪ ಒಳಗಡೆ ಬಂದ್ರೆ ನಮ್ಮ ಕಿರಗಂದೂರು ಅನ್ನುವಂತ ಊರು ಸಿಗುತ್ತೆ. ಈ ಊರಿಗೆ ಬಂದಾಗ ಒಂದಷ್ಟು ಜನ ಹೊಲದಲ್ಲಿದ್ದರು, ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಮಾತಾಡಿಸಿದಾಗ ಮಾತ್ರ ನಮಗೆ ವಾಸ್ತವ ಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ. ಅವ್ರನ್ನ ಮಾತಾಡಿಸ್ತೋಗೋಣ. ಅಮ್ಮ, ಎಲೆಕ್ಷನ್ ಹತ್ರ ಬಂತು, ನಾವೆಲ್ಲರೂ ಎಲೆಕ್ಷನ್ ಬಗ್ಗೆ ಭಾಳ ಮಾತಾಡ್ತಿದ್ದೀವಿ. ನಾವೆಲ್ಲ ಬೆಂಗಳೂರು ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ಬಂದರೆ ನಿಮ್ಮನ್ನು ಮಾತಾಡಿಸ್ದ ನಮಗೆ ಏನು ಅಂತ ಗೊತ್ತಾಗುತ್ತೆ. ಭಾಳ ಜನ ಇದ್ದಾರೆ, ಸುಮಲತಾ ಅಂಬರೀಶ್ ಅವ್ರ ಹೆಸರು ಇದೆ, ಕುಮಾರಸ್ವಾಮಿ ಅವ್ರ ಹೆಸರಿದೆ, ಸ್ಟಾರ್ ಚಂದ್ರು ಅಂತ ಕಾಂಗ್ರೆಸ್ನವ್ರು ಇದ್ದಾರೆ. ನಿಮ್ಗೆ ಯಾರು ಗೆಲ್ಲಬೇಕು, ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ, ಅವ್ರು ಏನು ಕೆಲಸ ಮಾಡ್ಬೇಕು ನಿಮಗೆ ಗೆದ್ಮೇಲೆ? ನಮ್ಗೆ ಗೆದ್ಮಲಿ ಏನೇ ಬೇಡ ಕಾವೇರಿ ನೀರು ಕೊಟ್ಟು ನಮಗೆ ಕೂಲಿ ಸಿಕ್ಬೇಕು ಅಷ್ಟೇ ನಮ್ಗಿರುದು. ಹೌದಾ, ಈ ಸರ್ತಿ ಸಿಗ್ತಾ ಇಲ್ವಾ ಕೂಲಿ? ಇಲ್ಲ ಇಲ್ಲ, ಕಟ್ಟೆ ನೀರ ಇಲ್ವಾ, ನಮ್ಗೇನ್ ಗೇಮ್ ಇದೆ ಅದು. ಈಗ ಒಪ್ಪದ್ ಗೆದ್ಬಿಟ್ಟು ಮನ್ಗೆ ಹೋಯ್ತಾಮಿ. ಈ ಕಟ್ಟೆಲಿ ಯಾಕೆ ನೀರಿಲ್ಲ ಈ ಸರ್ತಿ? ಮಳೆ ಇಲ್ಲ, ಬೆಳೆ ಇಲ್ಲ, ಅಂದ್ಕೊಂಡು ನೀರು ಒಣಸ್ತಾರ ಕವಲಿಗಳನ್ನೇ. ತಮಿಳ್ನಾಡು ನೀರು ಬಿಟ್ರು, ಅತ್ತ ನೀರು ಬಿಟ್ಬಿಟ್ರು. ಇತ್ತ ನಮಗೆ ಬೆಳೆ ಇಲ್ಲ, ಈಗ ಗದ್ದೆನ ತಕ್ಕಲ್ ಬಿಟ್ಕೊ ಕೂತೀವಿ. ತಮಿಳ್ನಾಡಿಗೆ ನೀರು ಬಿಟ್ಟು ನಿಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಅಷ್ಟೇ, ಈಗ ನೀವು ಹೇಳೋದು ಈಗ ಗೆದ್ದು ಬಂದವರು ಸರಿಯಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ. ಗೆದ್ದು ಬಂದವರು ನಮಗೆ ಸಹಾಯ ಮಾಡಬೇಕು, ನೀರು ಕೂಲಿ. ನೀರು ಕೊಟ್ಟರು ತನಕ ಕೂಲಿ ಗೈದ್ ನಮ್ಮ ಇಲ್ಲ ಏನ್ ಗೇದಮ್ಮ. ಅಷ್ಟೇ, ಈಗ ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ರಲ್ಲ, ಏನಾದ್ರು ಕೆಲಸ ಮಾಡ್ಕೊಟ್ರೆ ನಿಮ್ಗೆ ರೈತರಿಗೆ? ನಿಮ್ಗೆಲ್ಲ ಏನು ಮಾಡ್ಲಿಲ್ಲ, ಏನು ಸೌಲಭ್ಯನು ಕೊಡುದಿಲ್ಲ ನಮ್ಗೆ, ಏನು ಸೌಲಭ್ಯನು ಕೊಡುದಿಲ್ಲ. ಬರೀ 5 ಕೆಜಿ ಅಕ್ಕಿ ಕೊಡ್ತಾರೆ, ಏನು ಯಾತಕ್ಕೆ ಆಗದದ್ ನಮ್ಗೆ? ಊಟಕ್ಕೆ ಸಾಲುದಿಲ್ಲ, ಕೂಲಿ ಮಾಡ್ರು ಉಂಟು ಅಲ್ದಾರ ಇಲ್ಲ ನಮ್ಗೆ, ನಾವ್ ಏನ್ ಜೀವನ ಸಾಗಿಸುಮ ಅದ್ ಹೇಳ್ರಿ ಅಷ್ಟೇ. ಈಗ ನೀರಿಲ್ಲ ಎಂದ ಏನ್ ಸಮಸ್ಯೆ ಆಗ್ತದೆ ನಿಮ್ಗೆ? ಕಷ್ಟ ಸರ್, ನಮ್ ಜೀವನ ಮಾಡೋದೇ ಕಷ್ಟ. ನೀರಿಲ್ಲ, ದನ ಕರುಗಳು ಮೇವಿಲ್ಲ, ಜೀವನ ಮಾಡೋದೇ ಕಷ್ಟ. ಫಸ್ಟ್ ಟೈಮ್ ಹಿಂಗಾಗಿರೋದು? ನೀ ಮಳೆಗಾಲ ಇಲ್ವಲ್ಲ, ಅವ್ರೇನ್ ಅಂದ್ರೆ ಕಳೆದ ವರ್ಷ ಎಲ್ಲ ಈ ತರ ಆಗ್ತಿರ್ಲಿಲ್ವಾ? ಈ ತರ ಆಯ್ತಿರ್ಲಿಲ್ಲ, ಯಾಕೆ ಬೆಳೆ ಆಯ್ತಿತ್ತು, ಆದ್ರೆ ನಮ್ಮ ಅಷ್ಟು ಇದು ಬರ್ತಿರ್ಲಿಲ್ಲ. ಈ ಸಲಿನಂತ ಅನಿಷ್ಟ ಯಾವಾಗ್ಲೂ ಇಲ್ಲ. ಓಕೆ, ಈ ಸುಮಲತಾ ಅಂಬರೀಶ್ ಅವ್ರು ಗೆದ್ದ ಮೇಲೆ ನೀವ್ಯಾರು ನೋಡಿದ್ರ ಅವ್ರನ್ನ, ಅಥವಾ ನಿಮ್ಮ ಮಂಡ್ಯ ಕಡೆ ಬಂದಿದ್ರ? ಒಂದ್ಸಾರು ಬಂದಿಲ್ಲ ಸರ್ ಅವರು, ಬಂದಿಲ್ಲ. ನಮ್ಮ ಊರಿಗೆ ಓಟ್ ಹಾಕಿಸ್ಕಂದ್ರು, ಗೆದ್ರು, ಹೋಗಿ ಎಲ್ಲ ಹೋಗಿ ಕುಂತಿರ್ತಾರೆ. ಇಲ್ಲಿ ಬಂದು ಕಷ್ಟ ಏನು ಸುಖೇನಂತ ರೈತರ ಕಷ್ಟ ಕೇಳಲ್ಲ, ಇಲ್ಲ ಎಲ್ಲ ಹೋಗಿ ಕುಂತಿರ್ತಾಳೆ. ಈಗ ಕುಮಾರಸ್ವಾಮಿ ಅವ್ರು ಬರ್ಬೇಕು ಅಂತೀಯಾರ ಮಂಡ್ಯಕ್ಕೆ, ಬಂದ್ರೆ ಹೆಂಗೆ ಖುಷಿನಾ ನಿಮ್ಗೆ? ಕುಮಾರಸ್ವಾಮಿ ಯಾರು ಬರಲಿ ಯಾರು ಬರಲಿ ಸರ್, ನಮ್ಗೆ ರೈತರಿಗೆ ಅನ್ಯಾಯ ಮಾಡಬಾರ್ದು, ನಡೆಸ್ಕೊಡ್ಬೇಕು ಅಷ್ಟೇ. ಅಲ್ಲ, ಈ ಜಯದೇವ ಡಾಕ್ಟ್ರು ಮಂಜುನಾಥ್ ಅವ್ರು ಗೊತ್ತಾ, ದೇವೇಗೌಡರು ಅಳಿಯ, ಒಳ್ಳೆ ಹೆಸರು ಮಾಡ್ಯಾರ ಒಳ್ಳೆಯವರು ಅಂತ, ಅವರು ಮಂಡ್ಯದಲ್ಲಿ ನಿಲ್ತಾರೆ ಅಂತಿದೆ. ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ಒಟ್ಟ ನಿಮಗೆ ನೀರು ಬೇಕಷ್ಟೇ. ನೀರು ಬೇಕು, ನಮ್ಮ ರೈತರು ಚೆನ್ನಾಗಿರ್ಬೇಕು, ಬೆಳೆ ಬೆಳಿಬೇಕು. ಎಲ್ಲ ಕಬ್ಬೆಲ್ಲ ಹಿಂಗೆ ಒಣಗಿಕಂದದೆ ಜೀವನ ಮಾಡೋದು ಹೆಂಗೆ ರೈತರು? ಅರ್ಧಕ್ಕರ್ಧ ಒಣಗಿ ಈಗ ತೊಂಡ ತಗೋಗಿ ಇದು ಬೇರೆ ಕಡೆಗೆ ಸಾಗಿಸ್ತಾರೆ, ಕಷ್ಟ ಸರ್. ಓಕೆ, ನಿಮ್ಮ ಹೆಸರು? ನಾಗಮ್ಮ. ಈಗ ಮೈತ್ರಿ ಅಭ್ಯರ್ಥಿ ಸುಮಲತಾ ಆಗಬೇಕು ಅಥವಾ JDS ಅವ್ರು ಆಗಬೇಕಂತ ಚರ್ಚೆ ನಡೀತಾ ಇದೆ, ಯಾರು ಬೆಟರ್ ಅನ್ಸುತ್ತೆ ನಿಮಗೆ? ಏನಿಲ್ಲಿ, ಸುಮಲತಾ ಈ ಸತ್ ಕೊಟ್ರೆ ಗೆಲ್ಲೋದು ಕಷ್ಟ, ಏನಿರು ಕುಮಾರಸ್ವಾಮಿ ಆದರೆ ಗೆಲ್ಲಬಹುದು. ಸುಮಲತಾ ಅವ್ರಾದ್ರೆ ಯಾಕೆ ಕಷ್ಟ? 5 ವರ್ಷ ಆಗದೆ ಇಲ್ಲಿ ಒಂದಪ್ಪ ಅವ್ರ ಮುಖನೇ ಕಾಣೋ ನಾವು, ಎಲೆಕ್ಷನಂಗೆ ನಿಂತಾಗ್ಲೂ ಕಾಣೋ. ಯಾವುದೋ ಒಂದು ಮೂಲೆಗೆ ಹೋಗ್ಬಿಡುದ. 5 ವರ್ಷದಿಂದ ನಮ್ಮ ಜಿಲ್ಲೆಗೆ ಅವರು ಬಂದಿರೋದೇ ಕಮ್ಮಿ, ಆದ್ರೂ ನಮ್ಮ ಕ್ಷೇತ್ರಕ್ಕೆ ಅವ್ರ ಮುಖನೇ ಕಾಣ್ರು ಜನ. ಯಾವ್ದರಿಂದ ಓಟ್ ಹಾಕ್ಬೇಕು ಅವ್ರಿಗೆ? ಓದಪ್ಪ ಹೈಯೆಸ್ಟ್ ಓಟ್ ಹಾಕಿದ್ದೆ ನಮ್ಮ ಊರು ಹೈಯೆಸ್ಟ್ ಓಟ್ ಹಾಕೈತೆ ಅವ್ರಿಗೆ. ಈಗ ಅವ್ರು ನಿಂತ್ಕೊಂಡ್ರು ಒಂದು 150-200 ಓಟ್ ಬಿದ್ದವೇನ ಅಷ್ಟೇ. ಈಗ ದರ್ಶನ್ ಅವರೆಲ್ಲ ಪ್ರಚಾರಕ್ಕೆ ಬಂದ್ರು ಅದು ವರ್ಕೌಟ್ ಆಗಲ್ಲ ಅಂತೀರಾ? ಯಾವುದೇ ಕಾರಣದಿಂದ ವರ್ಕೌಟ್ ಆಗಲ್ಲ. ಈಗ ಸುಮಲತಾ ಅವರು ಎಲೆಕ್ಷನ್ ಮುಂಚೆ ಹೇಳಿದ್ರು ಮನೆ ಮಾಡ್ತೀನಿ ಅಲ್ಲೇ ಇರ್ತೀನಿ ಅಂತ, ಹಂಗಾಯ್ತಾ? ಎಲ್ಲ ಗಿಮಿಕು, ಎಲ್ಲ ಎಲೆಕ್ಷನ್ ಮುಗಿಗಂಟ ಮಂಡ್ಯದಲ್ಲಿ ಮನೆ ಮಾಡ್ತೀವಿ ಅಂತಾರೆ ಎಲ್ಲ ಪಕ್ಷದವ್ರು. ಎಲೆಕ್ಷನ್ ಮುಗ್ದೆ ಇಟ್ಕ 5 ವರ್ಷ ಗಂಟು ಮೂಟ ಕಟ್ಟಿಗೆ ಹೋಯ್ತಾರೆ. ಅವ್ರು ಕೊಡುವ ಅನುದಾನವ ಇದು ಮಾಡಲ್ಲ ಇಲ್ಲಿ. ಯಾರೋ ಕೆಲವ್ರಿಗೆ ಸಿಕ್ಕತ್ತೆ, ಕೆಲವ್ರು ಸಿಕ್ಕಲ್ಲ. ಅದರಿಂದ
ಅವರು 5 ವರ್ಷ ಆಯಿತು, ಒಂದಿನೂ ಈ ನಮ್ಮ ಕ್ಷೇತ್ರಕ್ಕೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಕೆಲವು ಜನಗಳಿಗೆ. ಏನೋ ಜೆ ಡಿ ಎಸ್ನವರು ಓದ್ದಪ್ಪ ಮಾಡಿದ ಕರ್ಮದ ಮಾತುಗಳು ಅವ್ರ ಗೆಲ್ಲಕ್ಕೆ ಮೂಲ ಕಾರಣ ಆಯಿತು. ಇಲ್ಲದಿದ್ರೆ ಅವರು ಅವರು ಆಡಿದ ಮಾತುಗಳು ಅವ್ರ ಗೆಲ್ಲಕ್ಕೆ ಮೂಲ ಕಾರಣ. ಅಂಬರೀಷನ್ ಕಡೆಯಿಂದ ಸ್ವಲ್ಪ ಗೆದ್ದರು, ಇಲ್ಲದಿದ್ರೆ ಓದ್ದಪ್ಪ ಗೆಲ್ತಿರ್ನಿಲ್ಲ ಅವರು. ಈ ಸತ್ಯ ಅಂದ್ರೆ ಕಷ್ಟ ಅಂತೀರ ಹಾಗಾದ್ರೆ? ಈ ಸತ್ ಕಷ್ಟ. 5-6 ವರ್ಷ ಒಬ್ಬ ರೈತ ಹಿಂದೆ ಹೊಂಟೋದ. ಈಗ ಏನು ಅಂದರೆ ಪ್ರತಿ ಸಾಲಗಾರ ಆಗವನೇ ರೈತ. ನೆಕ್ಸ್ಟ್ ವರ್ಷ ವ್ಯವಸಾಯ ಮಾಡಬೇಕು ಅಂದರೆ ಅವನು ಪುನಃ ಯಾರ್ತವ್ರೆ 2 ರೂಪಾಯಿ 3 ರೂಪಾಯಿ ಬಡ್ಡಿಯಿಂದ ತಂದು ಸಾಲ ಮಾಡಬೇಕು. ಆ ಸಾಲ ಮಾಡಬೇಕು ಅಂದರೆ ಅವನು 5 ವರ್ಷ ಹಿಂದೆ ಕೊಂಟೋದ. ಇನ್ನು ಹೊಸ ಬೆಳೆ ಮಾಡಬೇಕು ಅಂದ್ರೆ 1 ಎಕರೆಗೆ 1 ಲಕ್ಷ ಬೇಕು. ಕಬ್ಬು ನೆಡ್ತೀನಿ ಅಂದರೆ ನಾನು ಉತ್ತಿ ವ್ಯವಸಾಯ ಮಾಡಿ ಭತ್ತ ನೆಡಬೇಕು ಅಂದ್ರೆ 35-40 ಸಾವಿರ ಬೇಕು. ಅದಾಗುತ್ತಾ ಬಿಡ್ತೋ ನೆಕ್ಸ್ಟ್ ಪ್ರಶ್ನೆ ಅದು. ಈ ಇದರಿಂದ ಕಾಂಗ್ರೆಸ್ ಸಿದ್ದರಾಮಯ್ಯ ಮದ್ದು 2013-18 ಬಂದಾಗಲೂ ಬರಗಾಲವೇ. ಈಗಲೂ 5 ಗ್ಯಾರಂಟಿ ಕೊಟ್ಟಿವಿ ಅಂದರೆ ಕೇಂದ್ರ ಸರ್ಕಾರದ ತಕ್ಕಂದು 5 ಕೆಜಿಲಿ 3 ಕೆಜಿ ನಮಗೆ ಕೊಡ್ತಾರೆ, 2 ಕೆಜಿ ಲೋಕಲ್ ರಾಗಿ ಕೊಡ್ತಾರೆ. ನಾವು ಕೊಟ್ಟು ಯಾವ ಗ್ಯಾರಂಟಿ ಕಾರ್ಡು? 581,000 ಡಿಗ್ರಿ ಹೋಲ್ಡರ್ಸ್ ಅವರೇ ಈ ಇದರಲ್ಲಿ. 81,000 ಜನಕ್ಕೆ ಸರ್ಟಿಫಿಕೇಟ್ ಸಿಕ್ಕಿತ್ತು. 21,000 ಜನ ಅರ್ಜಿ ಹಾಕಿರೋದು. ಕೊಟ್ಟು ಅಂತಾರೆ. ಇದು ಯುವ ನಿಧಿಯ ಎಲ್ಲಿಂದ ಕೊಟ್ಟರು? ಈ ಮಹಿಳೆಯರಿಗೆ 1 ಕೋಟಿ 21 ಲಕ್ಷದ ಮಹಿಳೆಯರವ್ರಿ ಅಂತಾರೆ. ಆ ಕೆಲವು ಮಹಿಳೆಯರು ಮಾತ್ರ ಕರೆಕ್ಟಾಗಿ ತಿಂಗಳು ಬರೋದು. ಇನ್ನು ಕೆಲವು ಮಹಿಳೆಯರಿಗೆ 1 ಕಂತು ಬಂದದೆ, 2 ಕಂತು ಬಂದದೆ, 3 ಕಂತು ಬಂದದೆ, ಎಲ್ಲಿಂದ ಬರ್ತು? ಇಲ್ಲಿ ನಿಮ್ಮ ಜಮೀನಿಗೆಲ್ಲ ಹೋದ್ವಿ, ನೀರು ಇರಲಿಲ್ಲ ಅಲ್ಲೆಲ್ಲ. ಒಂದಷ್ಟು ಕಡೆಗಳಲ್ಲಿ ಸತಿ ಭತ್ತ ಅಂತ ಏನೋ ಹಾಕಿಲ್ಲ. ಈ ಏನು ನೀರಿನ ಸಮಸ್ಯೆ ಆಗಿದೆ, ಏನು ಕಾರಣ? ಇವರು ಅದೋ ಕಮಿಟಿ ಮಾಡವ್ರೆ ಕಾವೇರಿ ನೀರಾವರಿಯ, ಅವ್ರು ಕೇಳಕ್ ಮೊದಲೇ 13 TMC ಬಿಟ್ಬಿಟ್ರು ಇವರು. ಸರಿಯಾಗಿ ವಾದ ಮಾಡುವಂತ ಇದಿಲ್ಲ. ಯಾಕೆಂದ್ರೆ ANDA ಏನ್ಬಿಡು, ಇವರು ಮೈತ್ರಿಕೂಟ ಮಾಡ್ಕೊಂಡ ಸ್ಟಾಲಿನ್ 39 ಗೆಲ್ತಾನೆ, ಸ್ಟಾಲಿನ್ ಬೆಂಬಲ ಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಇವರು ಸರಿಯಾಗಿ ಇದು ಮಾಡಲಿಲ್ಲ. ಇವರು ಸರಿಯಾಗಿ ಅವರು ಈಗ ಪುನಃ 8 TMC ನೀರು ಕೇಳೋರು ಅವರು. ಅವ್ರಿಗೆ ಕೊಡುವಂಥ ಅವ್ರು ಕೇಳಿ ಇವ್ರು ಕೊಡುವಷ್ಟು ಇದು ಇರುವಾಗ ಇವ್ರು ಯಾಕೆ ವಾದ ಮಂಡಿಸಲ್ಲ? ನಾವು ಮಾತೇತವ್ರು 20 ಗೆಲ್ತೀವಿ 25 ಗೆಲ್ತೀವಿ ಅಂದ್ಬಿಟ್ಟು ಮೋದಿ ಬೈತಾರೆ. ಇವರು 65,000 ಕೋಟಿಯ ಒಂದು ತಿಂಗಳಿಗೆ ಇವೆಲ್ಲ ಕೊಡುವ ಬದಲು 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂದರು. ಒಂದು ವರ್ಷದಲ್ಲಿ ಏನು ಸರಾಸರಿ ಒಂದು ಮನೆಗೆ 25 ಯೂನಿಟ್ ಇರಿದ್ರೆ ಒಂದು ವರ್ಷಕ್ಕೆ 300 ಯೂನಿಟ್ ಆಯ್ತು. 1.5 ತಿಂಗಳು ಕೊಡೋದೆ ಇವರು. ಒಂದು ವರ್ಷ ಮೇಲೆ ನಾನು ತಿಂಗಳಿಗೆ 200 ಯೂನಿಟ್ ಕೊಡ್ತೀನಿ ಅಂತಾರೆ. ಎಲ್ಲಿ ಆ ಮನೆ 25 ಯೂನಿಟ್ ಉರಿದಿದ್ರೆ 5 ಯೂನಿಟ ಎಕ್ಸ್ಟ್ರಾ ಸೇರಿಸಿ 25 ಕೊಡ್ತೀವಿ ಅಂತಾರೆ. ಎಲ್ಲಿ 200 5 ಗ್ಯಾರಂಟಿ ಎಲ್ಲಿ ಇವರು ಇದಾಗಿದ್ದವು? ನೀವು ಹೇಳಿ, ಬರೀ ಘೋಷಣೆ ಅಂತೀರಿ? ಬರೀ ಘೋಷಣೆ ಅಷ್ಟೇ. ಜನಗಳಿಗೆ ಬಟ್ಟೆ ಮುಚ್ಚಿಬಿಟ್ಟು ಎಕಡವ ತಕ್ಕಂದು ಎಕಡವ ಮುಚ್ಚಿಬಿಟ್ಟು ಬಟ್ಟೆಲೇ ಹೊಡೆದಂಗೆ ಇತ್ತಾಗ ಹೊಡೆದಂಗು ಆಗಬಾರ್ದು, ಬಟ್ಟೆಲಿ ಹೊಡೆದಿನಿ ಏನ್ಬೇಕು ಇವರು ಆ ಥರ ಅಳ್ವಿಕೆ ಮಾಡ್ತಾ ಇರೋದು. ನಾವು ಮಾತೇತರು 20 ಗೆಲ್ತೀವಿ ಅಂತಾರೆ. 28ರಲ್ಲಿ 4 ಗೆಲ್ಲೋದು ಕಷ್ಟ ಇವರು ನನ್ನ ಲೆಕ್ಕಾಚಾರ. ಮೋದಿ ಇನ್ನು 5 ವರ್ಷ ಇದ್ದರೆ ದೇಶದಲ್ಲಿ ಭಾರತ 3ನೇ ರ್ಯಾಂಕ್ ಹೋಗುತ್ತೆ ಪ್ರಗತಿಪರದಲ್ಲಿ. ಏನು ಮಾಡಿದ್ರು ಮೋದಿ ಅಂತ ಬೈತಾರೆ ಇವರು. ಇವ್ರು ಏನು ಮಾಡ್ತಾಯಿದ್ರು? ಒಂದು 60 ವರ್ಷ ಆಳದ ಪಕ್ಷ ಈಗ 3ರಾಜ್ಯದಲ್ಲಿ ಇರೋದು, ಹಿಮಾಚಲ ಪ್ರದೇಶ, ಕರ್ನಾಟಕ, ತೆಲಂಗಾಣದಲ್ಲಿ. ಮುಂದೆ ವರ್ಷಕ್ಕೆ JDS BJP ಅವ್ರು ಮನೇಲಿ ಮನಗಿರು ಇವರು 136 ಗೆದ್ದವರೆಲ್ಲ, ಮುಂದಕ್ಕೆ 46 ಗೆಲ್ಲೋದು ಇವರು. ಆ ಥರ ಜನಕ್ಕೆ ಯಾಕೆ ಓಟ್ ಹಾಕ್ತೀನೋ ಹಂಗೆ ಆಗೈತೆ. ಪ್ರತಿ ಹಳ್ಳಿ ನಮ್ಮ ಹಳ್ಳಿ ಒಂದರಲ್ಲಿ ಎಲ್ಲ ನಾ ತಿರುಗಾಡುವ ಪ್ರತಿ ಒಂದು ಹಳ್ಳಿಲೂ ಬೈಯೋರು ಇವ್ರನ್ನೇ. ಮಾಧ್ಯಮದಲ್ಲಿ ನಾವು 20 ಗೆಲ್ತೀವಿ 25 ಗೆಲ್ತೀವಿ ಅಂತಾರೆ, 4 ಗೆಲ್ಲಿ ಸಾಕು. ಇವತ್ತು ಹೇಳೋದು ಮಾತು May 13, 15 ಫಲಿತಾಂಶ ಅವತ್ತು ಬನ್ನಿ. ನಾ ಯಜಮಾನ್ರೆ, ಮಂಡ್ಯ ಎಲೆಕ್ಷನ್ ಭಾಳ ಜೋರಾಗಿದೆ, ಸುಮಲತಾ ಅವ್ರ ಹೆಸರು ಕೇಳ್ಬರ್ತಿದೆ, ಕುಮಾರಸ್ವಾಮಿ ಅವ್ರ ಹೆಸರು ಕೇಳ್ಬರ್ತಿದೆ, ನಿಮ್ಗೆ ಯಾರು ಅಭ್ಯರ್ಥಿ ಆಗ್ಬೇಕು, ಯಾರು ಗೆಲ್ಲಬೇಕು ಅನ್ಸುತ್ತೆ ನಿಮಗೆ? ಈಗ ಗೌಡ ಬಂದ ವಾಸೆ ನಮ್ಗೆ, ಈ ಸುಮಾತ ಬಂದು ಏನು ಗೇಕೊಳ್ಳಿ ನಮಗೆ? ನಮ್ಮ ಮಂಡ್ಯ ಜಿಲ್ಲೆ ಏನು ಮಾಡಿದ್ಲು? ಏನು ಇಲ್ವಲ್ಲ, ಎಲ್ಲ ತಕ್ಲಿ ಬಿದ್ದೈತೆ. ಈ ರೈತರ ಕಷ್ಟ ಆಲಿಸ್ಲಿಲ್ಲ ಸುಮಲತಾ ಅವರು? ಏನು ಮಾಡಲಿಲ್ಲ, ಅವಳ ಪಾಡುಗಳು ಹೋದ್ಲು ಮನೆ ಸೇರ್ಕೊಂಡು. ಈಗ ಬಂದ ಸಿದ್ದರಾಮಯ್ಯ ಬಂದ, ಈಗೆಲ್ಲ ತಕ್ಲಿ ಬಿಡ್ಸವನೆ. ರೈತರ ಕಷ್ಟ ನಮ್ಗೆ ಬರ್ದಂಗೆ ಕಷ್ಟ ಅಲ್ವಾ? ಹಸ್ಕೊಳ್ ಮೇವಿಲ್ಲ, ತಕ್ಲಿ ಬಿದ್ದೈತೆ. ಏನೋ ಯಾರು ಆರಂಭ ಮಾಡ್ಮಲ್ಲ, ಅದ ಅಷ್ಟ ನೀರು ಬತ್ತೆ, ಆ ನೀರು ಏನು ಬೆಳಿಗ್ಗೆ ನಾವು. ಈ ಕುಮಾರಸ್ವಾಮಿ ಅವ್ರು ಬಂದ್ರೆ ಏನು ಪ್ರಯೋಜನ ಆಗುತ್ತೆ ಅನ್ಸುತ್ತೆ? ಗೌಡ ಬಂದು ಅವ್ನು ಬೆಂಬಲ ಆಗ್ಬೋದು ನಮಗೆ. ಗೌಡ ಅಂದ್ರೆ ಕುಮಾರಸ್ವಾಮಿ? ಹಾಂ, ಗೌಡ. ಅವನು ಗೆಲ್ಸ್ಕೊಳ್ಳಿಲ್ಲ ಜನ. ಲಾಸ್ಟ್ ಟೈಮ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋಲ್ಸ್ಬಿಟ್ರಿ. ಎಲ್ಲ ಅವನ್ನೇ ಸೋಲ್ಸ್ತ ಅವ್ರಲ್ವಾ, ಇವ್ನು ಬರ್ತಾನೆ ಅವ್ನು ಬರ್ತಾನೆ ಅಂತ ಅವ್ರ ಅಪ್ಪ ಮಕ್ಕಳು ಬರ್ಬೇಕು ಅಂತ ಜನಕ್ಕೆ ವೈರ್ ವೈತ ಬತ್ತು. ಹಿಂಗ್ ಬರ್ಲಾಗ ಎಲ್ಲ ಹಾಳು ಮಾಡಿದ್ರು ದೇಶ. ಓಕೆ, ಈ ಜಯದೇವ ಡಾಕ್ಟ್ರ್ ಗೊತ್ತಾ ನಿಮಗೆ? ಮಂಜುನಾಥ್ ಅಂತ, ದೇವೇಗೌಡರು ಅಳಿಯ. ಗೊತ್ತಿಲ್ವಾ ನಿಮಗೆ? ಓಕೆ, ಈಗ ನಾನು ಇಲ್ಲಿ ನಿಮ್ಗೆ ಹೊಲಕ್ಕೆ ಎಂಟ್ರಿ ಕೊಟ್ಟಾಗ ನೋಡ್ತಾ ಇದ್ದೆ, ಭಾಳ ನೀರಿನ ಸಮಸ್ಯೆ ಎಲ್ಲ ಕಾಣಿಸ್ತಾ ಇದೆ. ಯಾಕೆ ಈ ನೀರಿನ ಸಮಸ್ಯೆ? ಫಸ್ಟ್ ಟೈಮ್ ಅಥವಾ ಪ್ರತಿ ವರ್ಷ ಆಗುತ್ತಾ? ಇದೇ ಫಸ್ಟ್ ಟೈಮ್ ಆಗಿರೋದಿಂಗೆ. ಫಸ್ಟ್ ಟೈಮ್ ಮಂಡ್ಯ ಆಲ 3-4 ಟೈಮ್ ಆಗಿತ್ತು. ಇಷ್ಟು ಈ ಸಲ ಹಂಗಾಗಿಲ್ಲ, ಸ್ವಲ್ಪ ಸ್ವಲ್ಪ ಬಚ್ಚಿತ್ತು ನೀರು. ಈ ಸಲ ನೀರು ಪೂರ ಇಲ್ಲ.
ಎಲ್ಲ ಖಾಲಿ ಬಿಟ್ಟಿದ್ರ, ಇದೊಂದದ ಬಿದ್ದಿಲ್ಲ, ಇಡೀ ಬೈಲ ಬಿದ್ದೈತ ಒಂದ 200 ಎಕರೆ. ಏನ್ ನೀರಿಗೆ ಯಾಕಷ್ಟು ಸಮಸ್ಯೆ ಇಲ್ವಲ್ಲ? ಅಲ್ಲಿ 90 ಅಡಿ ನೀರ್ ಐತೆ, ಬೆಂಗಳೂರು ಕುಡಿ ಕೆಡ್ಗಲ್ಲ ಅಂತಾರೆ. ನೀರಿಲ್ವಲ್ಲ ಏನ್ ಮಾಡ್ತಾರೆ? ಈಗ ತಮಿಳ್ನಾಡಿಗೆ ಬಿಟ್ಟು ಕೆಡ್ಬಿಟ್ಟಾಯ್ತಾ? ತಮಿಳ್ನಾಡು ಬಿಟ್ಬಿಟ್ರು ಅಲ್ಲೂ ಕಂಟ್ರೋಲ್ ಆಯ್ತು, ಅಲ್ಲೂ ಅಲ್ಗೂ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ, ನೀರಿಲ್ಲ ಮಡಿಕೊಂಡ್ರೆ. ಕಾಲು ರೆಡಿ ಮಾಡಿಸ್ತಾ ನೀರ್ ಕೊಟ್ಟಿಲ್ಲ ಯಾರಿಗೆ. ಇದು ಬುಗ ಕುಸ್ತಕ ಐತೆ ಅಂದ್ಬಿಟ್ಟು ಅಲ್ಲಿ ಬುಗ್ದೊಳಗೆ ಬರ್ಬೇಕು ನೀರು, ಒಂದ್ 10 ಕಿಲೋಮೀಟರ್ ಅಂಡಲ್ಲಿ ಬುಗ ನೋಡಿದಾರೆ, ಉಲಕೇರ್ ಬುಗ ಅಂತ ನೋಡಿದಾರೆ. ನೋಡಿಲ್ಲ ಆ ಬುಗ್ದ ಅಂಡಲ್ಲಿ ನೀರ್ ಬರ್ಬೇಕು. ಈಗ ಗೆದ್ದು ಬಂದವರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಿಮ್ ರೈತರಿಗೆ, ಅಥವಾ ಒಟ್ಟಾರಿಗೆ ಏನ್ ಮಾಡ್ಬೇಕು ಅಂತ? ರೈತರಿಗೆ ಏನೋ ಸಹಾಯ ಮಾಡ್ಬೇಕು. ಅದ್ ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡಲ್ಲ, ಸುಮ್ನೆ ಅವ್ರ ಪಾಡ್ ಹೋಯ್ತಾರೆ, ಅವ್ರ ಪಾಡ್ ಮನೆ ಸೇರ್ತಾರೆ. ಈಗ ಸುಮಲತಾ ಅಂಬರೀಷ್ ಅವರು ಗೆದ್ದು ಹೋದ್ಮೇಲೆ ಮತ್ತೆ ಅವ್ರ ಮುಖ ನೋಡಿದ್ರ ನೀವು? ಇಲ್ಲ ನೋಡಲಿಲ್ಲ, ಬಂದೇ ಊರ್ದಿಕ್ಕೆ ನಮ್ಮ ಮಂಡ್ಯಕ್ಕೆ. ಮನೆ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಎಲ್ ಬೈದ್ರು ನಮ್ಮ ಮಂಡ್ಯದಾಗ ಕಿರಗಂದೂರಿಗೆ ಬಂದಿಲ್ಲ. ಬಂಧುಗಳೇ, ಮಂಡ್ಯದ ಮೊಳೆಕೊಪ್ಪಲು ಎನ್ನುವಂತ ಒಂದು ಗ್ರಾಮೀಣ ಭಾಗದಲ್ಲಿದ್ದಾನೆ, ಕೆಲವೊಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ನಾವು ಗ್ರಾಮೀಣ ಪ್ರದೇಶದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲಿಯ ನಿಜವಾದಂತ ಅವರ ಅಭಿಪ್ರಾಯ ಏನು ಅದೆಲ್ಲವೂ ಕೂಡ ಸಿಕ್ತಾ ಹೋಗುತ್ತೆ, ನಮಗೆ ಒಂದ ಹಂತದ ಕ್ಲಾರಿಟಿ ಸಿಗುತ್ತೆ. ಹಣ್ಣು ಮಾರ್ತಾ ಹೋಗ್ತಿದ್ದಾರೆ, ಅವ್ರ ಬದುಕು ಹೇಗಿದೆ, ಜೊತೆಗೆ ಎಲೆಕ್ಷನ್ ಸಂಬಂಧಪಟ್ಟಾಗ ಅವ್ರೇನು ಹೇಳ್ತಾರೆ ಕೇಳೋಣ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕ್ಯಾಂಡಿಡೇಟ್ಗಳ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ, ಸುಮಲತಾ ಅಂಬರೀಶು, ಕುಮಾರಸ್ವಾಮಿ ಅವರು ಅಂತ, ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅಂತೇಳಿ, ನಿಮ್ಗೆ ಯಾರು ಕ್ಯಾಂಡಿಡೇಟ್ ಹಾಕಬೇಕು, ಯಾರು ಬೆಸ್ಟ್ ಅನ್ಸುತ್ತೆ? ಸರ್, ನಮ್ಮ ಪ್ರಕಾರ ಸುಮಲತಾ ಅವ್ರಿಗೆ. ಹೌದಾ? ಸುಮಲತಾ ಅವ್ರು ಯಾಕೆ ಕೆಲಸ ಮಾಡಿದ್ದಾರೆ ಹೇಗೆ? ನಮ್ಮ ಭಾಷೆ ಅವರಲ್ಲ ಅದಕ್ಕೆ ಸರ್. ಅಂಬರೀಶ್ ಅವರು ಅಂತೇಳಿ ದರ್ಶನ್ ಅವರು, ಅಂಬರೀಶ್ ಅವರು ಇಬ್ಬರು ಅವರಲ್ಲ ಅದಕ್ಕೆ. ಅವರು ನಮಗೆ ಹೆಲ್ಪ್ ಮಾಡಿದವರು, ಆಗ ಅವ್ರಿಗೆ ಬಡವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ ಅದಕ್ಕೋಸ್ಕರ. ಓಕೆ, ಅಂದರೆ ದರ್ಶನ್ ಅವ್ರನ್ನ ನೋಡಿ ಓಟ್ ಹಾಕ್ತೀರಿ ಸುಮಲತಾ ಅವರಿಗೆ? ದರ್ಶನ್ ಅವ್ರು ಸಹ ಸರ್, ಅವ್ರು ನೋಡಿ ಓಟು. ಹೆಂಗೆ ಕೆಲಸ ಮಾಡಿದಾರೆ ನಿಮ್ಮ ಮಂಡ್ಯ ಭಾಗದಲ್ಲಿ, ನೀವು ಕೇಳ್ಪಟ್ಟಂಗೆ ಅಥವಾ ನೀವು ನೋಡ್ಪಟ್ಟಂಗೆ, ಅದು ವೈಯಕ್ತಿಕವಾಗಿ ಎಲ್ಲ ನಾವು ಯೋಚನೆ ಮಾಡಲ್ಲ. ಅವ್ರು ನಮಗೆ ಕೆಲಸ ಮಾಡಿದಾರು, ಹೊರಗಡೆ ಬಂದವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಮಾಡ್ತೇವೆ. ಕೆಲಸ ಎಲ್ಲ ಬೇರೆ, ಒಟ್ಟಲ್ಲಿ ಅಂಬರೀಷ್ ಅವ್ರ ಮೇಲೆ ಪ್ರೀತಿ, ದರ್ಶನ್ ಅವ್ರ ಮೇಲೆ ಅಭಿಮಾನ, ಆ ಕಾರಣಕ್ಕೆ ಓಟ್ ಹಾಕ್ತೀರಿ. ಇನ್ನು ಕುಮಾರಸ್ವಾಮಿ ಅವರು ಎಲ್ಲ ಬೇಡ ಅಂತಾರೆ ಹೇಗೆ? ಇಲ್ಲ ಸರ್, ಅವರು ಬೇಕು, ಅವರವ್ರು ಇದರಲ್ಲಿ ಇರುತ್ತೆ, ಅದ್ರ ಮೇಲೆ ಡಿಫ್ರೆನ್ಸ್ ಇರುತ್ತೆ ಸರ್. ಅವರು ಬೇಡ ಅಂತಿಲ್ಲ, ನಮ್ ಹೇಳದ್ ನಮ್ ಪ್ರೀತಿ ಸ್ವಸ್ಥಕ್ಕೆ, ಅವ್ರು ಅವ್ರು ಮಾತ್ರ ಬಿಟ್ಕೊಡಲ್ಲ, ಅದಕ್ಕೋಸ್ಕರ ಓಟು ಸರ್. ನೀವು ಯಾರಿಗೆ ಸರ್ ಯಾರು ಬೆಸ್ಟ್ ಅನ್ಸುತ್ತೆ ನಿಮ್ಗೆ, ನಿಮ್ಮ ಅಭಿಪ್ರಾಯ? ನಮ್ದೇನು ಎಲ್ಲಾರು ಬೆಸ್ಟೇ, ಆದ್ರೆ ಯಾರು ನೋಡ್ಬಿಟ್ಟು ಅವ್ರ ಮೇಲೆ ಹಾಕೋ ಡಿಪೆಂಡ್ ಆಯ್ತು. ಅಂದ್ರೆ ಈಗ ಸುಮಲತಾ ಅಂಬರೀಷ್ ಅವ್ರು ಏನೋ 5 ವರ್ಷ ಇದ್ರು, ಕೆಲಸ ಮಾಡಿದ್ರ, ನಿಮ್ಗೆ ಅವ್ರ ಬಗ್ಗೆ ಏನ್ ಅಭಿಪ್ರಾಯ? ಅವ್ರದ್ದೇನಿಲ್ಲ, ಅವ್ರದ್ದು ಅಭಿಪ್ರಾಯ ಏನೋ, ಅವ್ರು ಒಳ್ಳೆಯವರು, ಹಿಂದೆ ಹೆಂಗೆ ಇದ್ರು ಇವಾಗ್ಲೂ ಹಂಗೆ ಅವ್ರೆ ಅಂತ ನಾನು ಅದರಿಂದ ಅಭಿಪ್ರಾಯ ಅಷ್ಟೇ. ಅಲ್ಲ, ಅಲ್ಲ ಹೊರಗಡೆ ಎಲ್ಲ ಮಾತಾಡಿಸಿದಾಗ ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಅಂತೆಲ್ಲ ಜನ ಹೇಳ್ತಾ ಇದ್ರು. ಏನೇನಿಲ್ಲ ಆ ಥರ, ಅವ್ರದ್ದು ಹೆಂಗೈತೆ ಅವ್ರದ್ದು, ನಮ್ಮದು ಅವ್ರ ಭಾವನೆಯಲ್ಲಿ ನಮ್ಮದು ಎಲ್ಲರದು ಸಂಭಾಗ್ದ ಐತೆ ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ನಿಮಗೆ ಅಭಿಮಾನ ಇದೆ, ಅಂಬರೀಷ್ ಅವ್ರ ಬಗ್ಗೆ ಪ್ರೀತಿ ಇತ್ತು, ಹೀಗಾಗಿ ಅವ್ರ ಕಡೆ ನಿಮ್ಗೆ ಒಲವು. ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಮಂಡ್ಯ ಬಹಳ ಚರ್ಚೆ ಆಗ್ತಾ ಇದೆ, ಈ ಸರ್ತಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಯಾರು ಗೆಲ್ತಾರೆ, ಬಹಳ ಕುತೂಹಲ ಇದೆ. ಒಂದು ಈಗ ಹಾಲಿ ಇರೋರು ಸುಮಲತಾ ಅಂಬರೀಷ್, ಕುಮಾರಸ್ವಾಮಿ ಅವ್ರು ಬರ್ಬೋದು ಅನ್ನೋ ಚರ್ಚೆ ಇದೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಂತೇಳಿ, ನಿಮ್ಗೆ ಯಾರು ಇಲ್ಲಿ ಅಭ್ಯರ್ಥಿ ಆಗಬೇಕು ಅನ್ಸುತ್ತೆ, ಜೊತೆಗೆ ಯಾಕೆ, ಯಾರು ಏನ್ ಕೆಲಸ ಮಾಡಿದಾರೆ ನಿಮ್ ಪ್ರಕಾರ? ಯಾರು ಬರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ, ಸುಮಲತಾ ಒಂದು ಏನ್ ಕೆಲಸ ಮಾಡಿದ್ರೆ ಈಗ ಜಾಸ್ತಿ, ಈಗ ಅವರೇ ಬರ್ತಾರೆ ಅಂತ ಕಾಣ್ತದೆ, ಸುಮಲತಾ ಬರುವಂಗೆ ಕಾಣ್ತದೆ. ಓಕೆ, ಈ ಕುಮಾರಸ್ವಾಮಿ ಅವ್ರು ಬಂದ್ರೆ ಖುಷಿ ಇದೆ ನಿಮ್ಗೆ? ಅವ್ರಿಗೂ ಅದೇ ಜನ, ಅವ್ರಿಗೂ ಅದೇ, ಇವ್ರಿಗೂ ಅದೇ, ಇಬ್ರಿಗೂ ಅದೇ, ಯಾರಿಗಿಲ್ಲ ಯಾರಿಗಿಲ್ಲ ಅನ್ನೋಂಗಿಲ್ಲ, ಇಬ್ರಿಗೂ ಅದೇ. ಓಕೆ, ನೀವೇನ್ ಹೇಳ್ತೀರಿ ಸರ್, ಸುಮಲತಾ ಅಂಬರೀಷ್ ಅವ್ರು 5 ವರ್ಷ ಎಂ ಪಿ ಆಗಿದ್ರು, ಭರ್ಜರಿಯಾಗಿ ಗೆಲ್ಸ್ ಕಳ್ಸಿದ್ರಿ ಸರ್? ಸುಮಲತಾ ಕೆಲಸ ಮಾಡೋಕೆ ಅಂದ್ರೆ ಕೋವಿಡ್ ಟೈಮು, ಕೆಲಸ ಮಾಡೋಕೆ ಆಗಿಲ್ಲ. ಈಗ ಫೈಟ್ ಅದ, ಈಗ ಬಿ ಜೆ ಪಿ ಕಡೆಯಿಂದ ಸೇರ್ಕೊಂಡ್ರಿಂದ ಸುಮಲತಾ ಈಗ ಟಿಕೆಟ್ ಕೊಡ್ತಾ ಇಲ್ಲ, ಅಲ್ಲಿ ಪಕ್ಷೇತರವಾಗಿ ಬರೋಕ್ಕಾಗಲ್ಲ. ಹೋ ಸತಿ ಏನೋ ಗೆದ್ಬಿಟ್ಲು, ಎಲ್ಲ ಪಕ್ಷದವ್ರು ನಿಂತು ಗೆಲ್ಸಿದ್ರು, ಈ ಸಲ ಟಪ್ಪದೆ. ಈಗ ಕುಮಾರಸ್ವಾಮಿ ಬಿ ಜೆ ಪಿ ಸೇರಿದ್ರಿಂದ ಎರಡು ಪಕ್ಷದವರು ಕುಮಾರಸ್ವಾಮಿನೇ ಬರ್ಬೋದು ಅಂತ ನಮ್ಮ ಮನಸ್ಸಿಗೆ. ಇಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆಯಾ? ಇಲ್ಲಿ ಇಲ್ಲಿ ಬಿ ಜೆ ಪಿಯಿಂದ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ, ಅದರೊಳಗೆ ಬಿ ಜೆ ಪಿನೂ ಸೇರ್ಕಂದ್ರೆ ಜೆ ಡಿ ಎಸ್ ಸ್ಟ್ರಾಂಗ್ ಆಯ್ತದೆ. ಇಲ್ಲಿ ಪಕ್ಷೇತರವಾಗಿ ಸುಮಲತಾ ನಿಂತ್ಕಂದ್ರೆ ಕಷ್ಟ ಆಯ್ತದೆ ಈ ಸಲ. ಆಗ ಒಗ್ಗಟ್ಟಾಗಿ ಮಾಡಿದ್ರು ಎಲ್ಲ ಪಕ್ಷದವರು, ಈಗ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ಜೆ ಡಿ ಎಸ್ ಆದ್ರೆ ಈ ಬಿ ಜೆ ಪಿ ಹೊಂದಾಣಿಕೆ ಇರೋದ್ರಿಂದ ಜೆ ಡಿ ಎಸ್ ಬರ್ಬೋದು ಅಂತ. ಈ ದೇವೇಗೌಡರು ಅಳಿಯ ಡಾಕ್ಟರ್ ಮಂಜುನಾಥ್ ಅವ್ರು ಗೊತ್ತಾ ನಿಮ್ಗೆ ಜಯದೇವ ಸರ್? ಈಗ ಅವ್ರು ಬಂದ್ರೆ ಈಗ ಅಫೀಷಿಯಲ್ ಆದ್ರೆ ಇವ್ರು ಯಾರೋ ದೇವೇಗೌಡರು ಅಳಿಯ ಗೊತ್ತಿರ್ತದೆ. ಈ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ, ಹಳ್ಳಿ ಕಡೆ ಗೊತ್ತಿರೋದಿಲ್ಲ, ಯಾರೋ ಏನೋ ಅಂತ ತಿಳ್ಕೊಂಡಿರ್ತಾರೆ, ಅಫೀಷಿಯಲ್ ಗೊತ್ತಾಗಿರ್ತದೆ. ಹಂಗಾಗಿ ಕಷ್ಟ ಅದೇ. ಆಮೇಲೆ ದೇವೇಗೌಡರು ಕುಟುಂಬನೇ ಅನ್ನುವ ಒಂದು ಪದ ಅದ. ಈಗ ಅವ್ರ ಮೊಮ್ಮಗ ಆಗ್ಬೋದು, ದೇವೇಗೌಡರು ಅಳಿ ಆಗ್ಬೋದು, ಅವ್ರ ಮನೆಯವರು ನಿಂತ್ಕಂದ್ರೆ ಅವ್ರೇ ಆಗ್ಬೇಕಾ, ತಳಿಕ್ತಾರೆ ಯಾರೂ ಇಲ್ವಾ ಅನ್ನೋದೊಂದು ಮಾರ್ಕ್ ಅದೇ.
ಇಲ್ಲಿ ಸ್ಥಳೀಯಕ್ಕೆ ಯಾರು ಇಲ್ಲಿ ಲೀಡರ್ಸ್ ಕೊಟ್ಟರೆ ಜಲಕ್ಕೆ ಚಾನ್ಸಸ್ ಇದೆ. ಈ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಂತ ಕ್ಯಾಂಡಿಡೇಟ್, ಅವ್ರು ಗೊತ್ತಾ ನಿಮಗೆ? ಅವರು ಅವರು ಈ ಭಾಗ ಸ್ವಲ್ಪ ಕಮ್ಮಿ, ಅವ್ರೇನಾದ್ರೆ ಆ ಭಾಗ ನಾಗಮಂಗಲ ಬೆಂಗಳೂರು ಆ ಗ್ರಾಮಾಂತರ ಆ ಕಡೆ ಅವರು ಚೆನ್ನಾಗಿದೆ. ಈ ಭಾಗ ನಮ್ಮ ದಕ್ಷಿಣ ಈ ಕಡೆ ಭಾಗ ಸ್ವಲ್ಪ ಕಮ್ಮಿ ಇದೆ, ಅವರು ಪೇಸ್ ಇಲ್ಲ ಇಲ್ಲಿ. ಒಂದು ವೇಳೆ ಮಂಡ್ಯದ ಹೊಸಕೋಟೆ ಭಾಗದಲ್ಲಿದ್ದಾನೆ ಒಬ್ಬರು ಟೊಮೊಟೊ ಬೆಳೆಗಾರರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಭಾಳ ಕುತೂಹಲ ಇದೆ ನಿಮ್ಮ ಮಂಡ್ಯದಲ್ಲಿ. ಸುಮಲತಾ ಅಂಬರೀಶ್ ಅವರು ಒಂದು ಕಡೆ, ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಂತ ಕ್ಯಾಂಡಿಡೇಟ್ ಇದ್ದಾರೆ, ನಿಮ್ಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅನಿಸುತ್ತೆ ಅಥವಾ ನಿಮ್ಗೆ ಏನೇನು ಕೆಲಸ ಆಗಬೇಕು ಅವರಿಂದ ಹೇಗೆ? ಸರ್, ಜನಪರವಾದ ಕೆಲಸ ಯಾರು ಮಾಡ್ತಾರೆ ಆ ಅಭ್ಯರ್ಥಿಗೆ ಈ ಸಲ ಮತ ಹಾಕ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಆದರೆ ಬಟ್ ನಮಗೆ ಸೆಂಟ್ರಲಲ್ಲಿ ಈ ಸಲ ಮೋದಿನೇ ಬರಬೇಕು ಅಂತ ಒಂದು ಇದೇ ಇದೆ, ಹಾಗಾಗಿ ನೋಡಿದಾಮ ಮೋದಿ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹಾಕೋಣ ಅಂತ ನಮ್ಮ ಅನಿಸಿಕೆ ಸರ್. ಈಗ ಮೈತ್ರಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಅವರಿಗೆ? ಮೈತ್ರಿಯಿಂದ ಯಾರಿಗೆ ಕೊಡ್ತಾರೋ ಅವ್ರಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೋದ ಸಲ ನಾವು ಸಂಸದೆ ಸುಮಲತಾ ಅವ್ರಿಗೆ ಮಾಡಿದ್ದೋ, ಅವರು ಆದಷ್ಟು ಪರವಾಗಿ ಕೆಲಸ ಮಾಡಿದ್ದಾರೆ. ಈಗ ಒಂದು ಪಾಂಡವಪುರ ಫ್ಯಾಕ್ಟ್ರಿ ಆಗ್ಬೋದು, ಮಂಡ್ಯದಲ್ಲಾಗ್ಬೋದು, ಮಂಡ್ಯ ಫ್ಯಾಕ್ಟ್ರಿ ಆಗ್ಬೋದು, ಎಲ್ಲನೇ ಇದು ಮಾಡಿದ್ದಾರೆ. ನಾವು ಬಟ್ ರೈತ ಸಂಘದ ನಾವು ಪಕ್ಕ ಕಾರ್ಯಕರ್ತರು, ಅವ್ರು ನಮ್ಮ ವರಿಷ್ಠರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ನೋಡೋಣ ಇನ್ನು ಮುಂದೆ ಏನಾಗುತ್ತೆ. ಆದ್ರೂ ಈ ಸಲ ಮೋದಿನ ಸೆಂಟ್ರಲ್ ಗೆಲ್ಲಿಸ್ಬೇಕು ಅಂತ ನಮ್ಮ ಇಚ್ಛೆ. ಈಗ ಮೈತ್ರಿ ಟಿಕೆಟು ಸುಮಲತಾವ್ರಿಗೆ ಸಿಕ್ಕರೆ ಬೆಸ್ಟ್ ಅನ್ಸುತ್ತಾ ಅಥವಾ ಜೆ ಡಿ ಎಸ್ ಕಡೆಗೆ ಸಿಕ್ಕರೆ ಬೆಸ್ಟ್ ಅನ್ಸುತ್ತಾ? ಯಾರೇ ಸಿಕ್ಕಿದ್ರು ಜನಪರವಾದ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರ್, ಅಷ್ಟೇ. ನಾವು ಕುಮಾರಸ್ವಾಮಿ ಅವರೇ ನಿಮ್ಮ ಕ್ಷೇತ್ರಕ್ಕೆ ಬಂದರೆ ಅವ್ರಿಗೂ ಮಾಡ್ತೀವಿ ಈ ಸಲ. ಸುಮಲತಾ ಬಂದರೂ ಮಾಡ್ತೀವಿ, ಕುಮಾರಸ್ವಾಮಿ ಅವ್ರು ಬಂದರೂ ಮಾಡ್ತೀವಿ, ಮೋದಿ ಪರವಾಗಿ ಯಾರು ಸೆಂಟ್ರಲ್ ಬರ್ತಾರೆ ಅವ್ರಿಗೆ ಮಾಡ್ತೀವಿ ಸರ್ ಈ ಸಲ. ಒಟ್ಟಿನಲ್ಲಿ ನಮ್ಮ ಒಟ್ಟು ಮೋದಿಗೆ ಅಂತ? ಬಿ ಜೆ ಪಿಗೆ, ಬಿ ಜೆ ಪಿಗೆ ಮಾಡಬೇಕು ಅಂದ್ರೆ ಸ್ಥಳೀಯ ನಾಯಕರಿಗಿಂತ ಮೋದಿ ಅಲ್ಲಿ ಇಂಪಾರ್ಟೆಂಟ್. ಮೋದಿ ಸೆಂಟ್ರಲ್ ಅಲ್ಲಿ, ಮೋದಿ ಲೋಕಲ್ ಬಂದಾಗ ನಾವು ಪಕ್ಕ ರೈತ ಸಂಘದ ಕಾರ್ಯಕರ್ತರು ನಾವು ರೈತ ಸಂಘ. ನಿಮ್ಮ ಹೆಸರು? ಯೋಗೇಶ್ ಅನ್ಬಿಟ್ಟು. ಅಮ್ಮ, ಮಂಡ್ಯ ಎಲೆಕ್ಷನ್ ಬಹಳ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಸುಮಲತಾ ಅಂಬರೀಶ್ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂತಿದೆ, ಕುಮಾರಸ್ವಾಮಿ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂತಿದ್ದಾರೆ, ಜೊತೆಗೆ ದೇವೇಗೌಡರು ಅಳಿಯ ಸ್ಪರ್ಧೆ ಮಾಡಬಹುದು ಅಂತಿದೆ. ಡಾಕ್ಟರ್ ಮಂಜುನಾಥ್ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಆಮೇಲೆ ಕಾಂಗ್ರೆಸ್ ಇಂದ ಒಬ್ರು ಇದ್ದಾರೆ, ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತಮ್ಮ ನಿಮ್ಮ ಕ್ಷೇತ್ರದಲ್ಲಿ? ಅಯ್ಯೋ ಏನು ಹೇಳೋಣ ನಾನು, ಅಯ್ಯೋ ಕುಮಾರಸ್ವಾಮಿನೂ ಗೆದ್ರು ಒಳ್ಳೇದೀಯ. ಕುಮಾರಸ್ವಾಮಿ ಅವರು ಈಗ ಸುಮಲತಾ ಅಂಬರೀಶ್ ಅವರಿಗೆ ವೋಟ್ ಹಾಕಿದ್ರಲ್ಲ ಲಾಸ್ಟ್ ಟೈಮು, ಹೆಂಗೆ ಸುಮಲತಾ ಅವ್ರು ಕೆಲಸ ಮಾಡಿಲ್ವಾ? ನಮ್ಮ ಕಡೆ ಹಳ್ಳಿ ಕಡೆ ಏನೂ ಮಾಡಿಲ್ಲ ಅವರು ಜಾಸ್ತಿ. ಸುಮಲತಾ ಅವ್ರು ಮಾಡಿಲ್ಲ? ನೀವು ಅವ್ರು ಗೆದ್ದು ಹೋದ್ಮೇಲೆ ಆಮೇಲೆ ನೋಡಿದ್ರ ಅವ್ರು? ನೀವು ಅವ್ರ ಮಕ್ಕನೇ ನೋಡಿಲ್ಲ ನಾನು. ನೋಡಿಲ್ಲ, ಬೇಜಾರಿದೆಯಾ ಗೆದ್ದು ಹೋದ್ಮೇಲೆ ಸಿಗ್ಲಿಲ್ಲ ಅಂತ? ನಮಗೆ ಗೊತ್ತಿಲ್ಲ ಕಣಪ್ಪ ಅವೆಲ್ಲವ. ಹೌದಾ, ಅಲ್ಲ ನಿಮ್ಗೆ ಏನು ಕೆಲಸ ಆಗ್ಬೇಕು ಈಗ ಗೆದ್ದವರಿಂದ? ನಮಗೂ ಏನಾರು ಹಿಂಗೆ ಬಡವ್ರ ಬಗ್ಗರಿಗೆ ಕೂಲಿ ಕಂಬಳ ಮಾಡ್ತೀವಿ ಅಂತವ್ರಿಗೆ ಏನಾರು ಒಂದು ಸಹಾಯನೇ ಇಲ್ಲ, ನಮಗೆ ಹೆಲ್ಪೇ ಇಲ್ಲ ಅಂತದ್ದು. ಏನು ನಮ್ಮ ಬಡವ್ರ ಬಗ್ಗರಿಗೆ ಏನಂದ್ರೆ ಏನೂ ಮಾಡಿಲ್ಲ. ಈ ಕಾಂಗ್ರೆಸ್ನವ್ರೀಗ ಫ್ರೀ ಬಸ್ಸು ಅಕ್ಕಿ ಕೊಡ್ತಿದ್ದಾರೆ, ಫ್ರೀ ಬಸ್ ಹಾಕೋರೆ ಮತ್ತೆ ಅಕ್ಕಿ 3 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ರಾಗಿ ಕೊಡ್ತಿದ್ರು, ಈ ತಿಂಗಳು 5 ಕೆಜಿ ಕೊಡ್ತಾವ್ರೆ, ಇಷ್ಟು ಮಾತ್ರ ಗೊತ್ತು. ಹೌದಾ, ಏನು ಕಾಂಗ್ರೆಸ್ನವ್ರು ಎಲ್ಲ ಫ್ರೀ ಕೊಡ್ತೀಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಯ್ಯೋ ಏನೋ, ಅವ್ರು ಇರೋ ಗಂಟ ಮಾಡ್ತಾರೆ, ಏನೋ ಅಷ್ಟು ಕೊಡ್ತಾವ್ರೆ, ಮುಂದಕ್ಕೆ ಯಾರು ಗೊತ್ತಿದೆ ಅದು ಏನು ಮಾಡ್ತಾರೆ ಅಂತ ಏನೋ ಗೊತ್ತು. ಈಗ ಎಲೆಕ್ಷನ್ ಬಂದಾಗ ಯಾರು ಅಂತ ಡಿಸೈಡ್ ಮಾಡ್ತೀರಿ? ನೋಡೋದ ಯಾರು ಅನ್ನೋದು ಗೊತ್ತಾಯ್ತದೆ. ನೀವು ಸ್ವಲ್ಪ ಕುಮಾರಸ್ವಾಮಿ ಅವ್ರು ಬರಲಿ ಅನ್ನೋದು ನಿಮ್ಮ ಸ್ವಲ್ಪ ಒಲವು?